ಬಿಎಸ್ವೈ ಮನೆಯಲ್ಲಿ ಬಿಜೆಪಿಯ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಡಾಲರ್ಸ್ ಕಾಲೋನಿಯಲ್ಲಿ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದು ಬಿಎಸ್ವೈ ಜೊತೆ ಶೆಟ್ಟರ್, ನಿರಾಣಿ ಹಾಗೇನೆ ಸಿದ್ದೇಶ್ವರ್ ಅವರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಲೆಕ್ಕಾಚಾರಗಳನ್ನ ಇಲ್ಲಿ ಕೂಡ ಹಾಕಿಕೊಳ್ಳಲಾಗ್ತಾ ಇದೆ. ಬಿಎಸ್ವೈ ಜೊತೆ ಶೆಟ್ಟರ್, ನಿರಾಣಿ, ಸಿದ್ದೇಶ್ವರ್ ಮಾತುಕತೆಯನ್ನ ನಡೆಸಿದ್ದು. ಹಾಗಾದ್ರೆ ಬಿಜೆಪಿಯ ಲೆಕ್ಕಾಚಾರ ಏನು? ಬಿಎಸ್ವೈ ಮನೆಯಲ್ಲಿ ಯಾವ ರೀತಿಯ ಲೆಕ್ಕಾಚಾರಗಳನ್ನ ಹಾಕಿಕೊಳ್ಳಲಾಗಿದೆ? ಬಿಜೆಪಿ ನಾಯಕರ ಮುಂದಿನ ಸ್ಟ್ರಾಟಜಿ ಏನು ಅನ್ನೋದು ಕೈ ಸಭೆಗೂ ಮುನ್ನ ಬಿಜೆಪಿ ನಾಯಕರು ಹಾಗಾದ್ರೆ ಚರ್ಚೆ ಮಾಡಿದ್ದೇನು? ಬಿಜೆಪಿ ಸಂಪರ್ಕದಲ್ಲೇ ಇದ್ದಾರ ಅತೃಪ್ತ ಕೈ ಶಾಸಕರು? ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಹಿರೇಜಂಬೂರು, ಈಗ ಒಂದ್ ಕಡೆ ಸಿಎಲ್ಪಿ ಸಭೆ ಕೂಡ ಆರಂಭ ಆಗಬೇಕು 3:30ಕ್ಕೆ, ಆದ್ರೆ ಅದಕ್ಕಿಂತ ಮೊದಲೇ ಈಗಾಗಲೇ ಬಿಎಸ್ವೈ ಮನೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನ, ಸ್ಟ್ರಾಟಜಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಲೆಕ್ಕಾಚಾರಗಳು ಏನಾಗಿರಬಹುದು? ನವಿತೇಜ, ಇದೀಗ ತಾನೇ ಯಡಿಯೂರಪ್ಪನವರ ನಿವಾಸದಲ್ಲಿ ನಡೆದಂತ ಸಭೆ ಮುಕ್ತಾಯ ಆಗಿದೆ. ಇಲ್ಲಿ ಯಡಿಯೂರಪ್ಪನವರ ಜೊತೆನಲ್ಲಿ ಮುರುಗೇಶ್ ನಿರಾಣಿ ಅವರು, ಹಾಗೇನೆ ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್, ಸಿದ್ದೇಶ್ವರ್ ಎಲ್ಲರೂ ಕೂಡ ಸಮಾಲೋಚನೆಯನ್ನು ಮಾಡಿರುವಂತದ್ದು. ಸಂಜೆ ಕಾಂಗ್ರೆಸ್ನ ಸಿಎಲ್ಪಿ ಸಭೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಏನಾದ್ರು ರಣತಂತ್ರವನ್ನು ಮಾಡಿದೆ ಅಂತ ಸ್ವತಃ ಬಸವರಾಜ ಬೊಮ್ಮಾಯಿ ಅವರನ್ನ ಕೇಳೋಣ. ಸರ್, ಇವತ್ತು ಯಡಿಯೂರಪ್ಪನವ್ರ ಜೊತೆಗೆ ಏನೆಲ್ಲ ಚರ್ಚೆಯನ್ನು ಮಾಡಿದ್ರಿ? ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿದ್ದಾರೆ, ನಾವು ಬೆಂಗಳೂರಿನಲ್ಲಿದ್ದೇವೆ, ಸಹಜವಾಗಿ ಭೇಟಿಯಾಗಿದ್ದೇವೆ, ಯಾವುದೇ ಸಭೆ ಅಂತೂ ಮಾಡಿಲ್ಲ. ಇನ್ನು ರಣತಂತ್ರ ಮಾಡೋ ಪ್ರಶ್ನೆನೇ ಇಲ್ಲ. ರಣ ಇರುವಂಥದ್ದು ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ, ರಣ ಮತ್ತು ತಂತ್ರ ನಡೀತಿರುವಂಥದ್ದು ಕಾಂಗ್ರೆಸ್ ಜೆಡಿಎಸ್. ರಣ ಇದೆ, ಇಲ್ಲಿ ತಂತ್ರ ನಡೀತಾ ಇದೆ. ಇಲ್ಲ ಇಲ್ಲ, ತಂತ್ರ ಜೆಡಿಎಸ್ ನಲ್ಲಿ ನಡೀತಾ ಇದೆ. ಹೆಂಗೆ ಈ ಕಾಂಗ್ರೆಸ್ ಅನ್ನ ಅತಿ ಸೂಕ್ಷ್ಮವಾಗಿ ಗಮನಿಸ್ತಿರುವುದು ಬಿಜೆಪಿಗಿಂತ ಜೆಡಿಎಸ್. ಜೆಡಿಎಸ್ ಕಾಂಗ್ರೆಸ್ಸಿನ ಆಂತರಿಕವಾದಂತ ಹೆಂಗ್ ಲಾಭ ತಗೋಬೇಕು ಅನ್ನುವಂತ ತಂತ್ರವನ್ನು ಮಾಡ್ತಾ ಇದೆ. ಆದ್ರೆ ನೇರವಾಗಿ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು ನೇರವಾಗಿ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇರುವಂತದ್ದು, ನಮ್ಮ ಶಾಸಕರಿಗೆ ಕೈ ಹಾಕಿದ್ದಾರೆ, ದುಡ್ಡಿನ ಆಮಿಷ ಕೊಟ್ಟಿ ಒಡ್ಡುತ್ತಾ ಇದ್ದಾರೆ ಬಿಜೆಪಿ ಅವರು ಅಂತ. ಅಲ್ಲ, ಅವ್ರು ನಮ್ಮ ಮೇಲೆ ಆರೋಪ ಮಾಡಿದೀನಿ, ಇನ್ನ ಯಾರು ಬೇರೆ ಮಾಡೋಕ್ಕಾಗತ್ತೆ? ಕೂಡಿ ಸರ್ಕಾರ ಮಾಡಿದ್ದಾರೆ ಅವರು, ಬಿಜೆಪಿ ಮೇಲೆ ಮಾಡಬೇಕು. ಆದ್ರೆ ಆರೋಪ ಎಷ್ಟರ ಮಟ್ಟಿಗೆ ಸರಿ ಇದೆ? ಇವತ್ತು ಎಕ್ಸ್ಪಾನ್ಷನ್ ಆದ ತಕ್ಷಣನೇ ಈ ಬೀಗುದಿ ಏನು ಹೊಗೆ ಇತ್ತು, ಈಗ ಬೆಂಕಿಯಾಗಿ ಪರಿಣಾಮ ಆಗಿದೆ. ಎಷ್ಟು ಜನ ಶಾಸಕರು ಓಪನ್ ಆಗಿ ಇವತ್ತಿಗೂ ಕೂಡ ಕಾಂಗ್ರೆಸ್ ಶಾಸಕರು ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಅವರಿಗೆ ಬಂದಿರುವಂಥ ತೊಂದರೆ, ಅವರ ತಮ್ಮ ವೈಫಲ್ಯತೆ. ಯಾರು ಎಕ್ಸ್ಪಾನ್ಷನ್ಗೆ ಕಾರಣರಾದರೂ ಅವರು ಇದನ್ನು ಬಗೆಹರಿಸಲಿ ಅಂತ ಕಾಂಗ್ರೆಸ್ನಲ್ಲಿ ಎರಡು ಗುಂಪಾಗಿದೆ. ಅವರಲ್ಲಿ ನಡೆಯುತ್ತಿರುವಂಥ ಯುದ್ಧವನ್ನು, ವೈಫಲ್ಯತೆಯನ್ನು ನಮ್ಮ ಮೇಲೆ ಹಾಕಿ ಮುಚ್ಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಯಾಕೆ ಗುರ್ಗಾಂವ್ಗೆ ಹೋಗಿ ಅಲ್ಲಿ ರೆಸಾರ್ಟ್ ನಲ್ಲಿ ಉಳ್ಕೊಳ್ಳುವಂತ ಸ್ಥಿತಿ ಯಾಕೆ ನಿರ್ಮಾಣ ಆಯ್ತು? ಯಾಕಂದ್ರೆ ಇತಿಹಾಸ ಇದೆ. ಕಾಂಗ್ರೆಸ್ ಜೆಡಿಎಸ್ ನವರು ವಿರೋಧ ಪಕ್ಷ, ಅವರ ಅಧಿಕಾರದಲ್ಲಿದ್ದಾಗ ಅಧಿಕಾರ ದುರುಪಯೋಗ ಮಾಡಿ ಹಣದ ಆಮಿಷ ಒಡ್ಡಿ ಇರುವಂತಹ ಶಾಸಕರನ್ನ ಸೆಳೆಯುವಂತ ಹಿಂದೆ ಇತಿಹಾಸ ಇದೆ. ನಮ್ಮ ಸರ್ಕಾರ ಇದ್ದಾಗಲೂ ಕೂಡ, ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಕೂಡ 16 ಜನರನ್ನ ಗೋವಾಕ್ ಹೋಗಿ ಇಟ್ಕೊಂಡಿದ್ರು, ಅದೆಲ್ಲ ಇತಿಹಾಸ ಇದೆ. ಆದ್ರೆ ನಿಮ್ಮ ನಾಯಕರೇ ಹೇಳ್ತಿದ್ದಾರೆ, ನಾವು ಸನ್ಯಾಸಿಗಳಲ್ಲ, ಧರ್ಮಚಿತ್ರ ನಡೆಸ್ತಾ ಇಲ್ಲ, ನಾವು ಕೂಡ ರಾಜಕಾರಣ ಮಾಡೋಕೆ ಬಂದಿರೋದು, ಹಾಗಾಗಿ ತುಪ್ಪ ಸುರಿತೀವಿ ಅಂತ. ಅಲ್ಲ ಸ್ವಾಮಿ, ಯಾರು ನಾವು ಸನ್ಯಾಸಿ ಅಂತ ನಾವೆಲ್ಲ ಹೇಳಿದ್ವಾ? ಧರ್ಮಚಿತ್ರ ನಡೆಸ್ತೇವೆ ಅಂತ ಎಲ್ಲಾದರೂ ಹೇಳಿದೇವ? ಯಾಕೆ ಈ ಪ್ರಶ್ನೆ? ಈ ಪ್ರಶ್ನೆಯನ್ನು ಉದ್ಭವಿಸೋದು ನಾವು ರಾಜಕಾರಣಿಗಳು. ಸೊ ಹಾಗಾದ್ರೆ ಈ ಸರಿ ಸರ್ಕಾರ ರಚನೆ ಮಾಡಲಿಕ್ಕೆ ಬಿಜೆಪಿ ರಣತಂತ್ರ ಮಾಡುತ್ತಾ ಹಾಗಾದ್ರೆ? ಇಲ್ಲ, ನಾವು ಸರ್ಕಾರ ರಚನೆ ಮಾಡಬೇಕು ಅಂತಲ್ಲ, ಗಟ್ಟಿಯಾಗಿ ವಿರೋಧ ಪಕ್ಷ, ನಮ್ಗೊಂದು ಪ್ರಬಲವಾದ ನಂಬಿಕೆ ಇದೆ, ನಾವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನಾಯಕರು ಹೇಳಂತದ್ದೇ 104 ಜನ ಶಾಸಕರು ಇದ್ದೀವಿ, ನಾವೇ ಅಧಿಕಾರದಲ್ಲಿ ಇರಬೇಕು ಅಂತ. ಒಂದೇ ನಿಮಿಷ, ನಿಮ್ಮ ಪ್ರಶ್ನೆಗೆ ನೀವೇ ಪ್ರಶ್ನೆ ಹಾಕೊಂಡು ಉತ್ತರ ಕೊಡಂಗಿದ್ರೆ ನಂದೇನು ತಕರಾರಿಲ್ಲ, ನಾನು ಆರಾಮಾಗಿ ನಿಂತ್ಕೊಳ್ತೀನಿ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಇಷ್ಟೇ, ನಾವೊಂದು ಒಂದು ಪ್ರಬಲವಾಗಿ ನಂಬಿಕೆ ಇಟ್ಟಿದ್ದೇವೆ. 104 ಜನ ಶಾಸಕರು ವಿರೋಧ ಪಕ್ಷದಲ್ಲಿ 100 ಅಂಕೆ ದಾಟಿರುವುದು ಕರ್ನಾಟಕ ಇತಿಹಾಸದಲ್ಲಿ ಪ್ರಥಮ. ನಾವು 104 ಜನ ಗಟ್ಟಿಯಾಗಿ ನಿಂತರೆ ಖಂಡಿತವಾಗ ಅಲ್ಲಿ ಅಲ್ಲಾಡ್ತದೆ ಅನ್ನುವಂಥ ಪ್ರಬಲ ನಂಬಿಕೆ ಇದೆ. ಅದು ನಮ್ಮ ಸ್ಟ್ರಾಟಜಿ. ಆದರೆ ಖಂಡಿತವಾಗ ಕಾಂಗ್ರೆಸ್ ಅಲ್ಲಿ ಹಂಗಾರೆ ಅಲ್ಲೇ ಎಲ್ಲವೂ ಕೂಡ ಅಲ್ಲಾಡ್ತಾ ಇದೆಯಾ? ಈಗಾಗಲೇ ಅಲ್ಲಾಡಿ ಅಲ್ಲಾಡಿ ಒಂದೊಂದೇ ಉದುರಿ ಬೀಳ್ತಾ ಇದ್ದಾವೆ. ಇದೆಲ್ಲ ನೀವೇ ಹೇಳ್ತಾ ಇದ್ದೀರಿ, ನಮಗಿಂತ ಜಾಸ್ತಿ ಮಾಹಿತಿ ಜನರಿಗೆ ನೀವೇ ಕೊಡ್ತಾ ಇದ್ದೀರಿ. ಕೊನೆ ಪ್ರಶ್ನೆ ನಿಮಗೆ, ಇವತ್ತಿನ ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಎಷ್ಟು ಜನ ಗೈರಹಾಜರಾಗಬಹುದು ನಿಮ್ಮ ಪ್ರಕಾರ? ನಾನು ಕಾಂಗ್ರೆಸ್ ಪಕ್ಷದ ಶಾಸಕನೂ ಅಲ್ಲ, ಅದರ ಸೆಕ್ರೆಟರಿನೂ ಅಲ್ಲ, ಅದರ ನಾಯಕನೂ ಅಲ್ಲ. ಸಿದ್ದರಾಮಯ್ಯ ಅವರು ನಿರಂತರವಾಗಿ ನಿಮ್ಮ ಮಾಧ್ಯಮಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ, ಅವರೇ ಹೇಳ್ತಾರೆ. ಯಾಕಂದ್ರೆ ನಿಮ್ಮವ್ರು ಹೇಳ್ತಾರೆ ಕೆಲವು ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ, ಆ ಕಾರಣಕ್ಕೆ ನಿಮಗೆ ಆ ಪ್ರಶ್ನೆ ಕೇಳ್ತಾರೆ? ಇಲ್ಲ, ಸಂಬಂಧನೇ ಇಲ್ಲ. ಆ ಸಿಎಲ್ಪಿಗೂ ನಮ್ಗೆ ಯಾವುದೇ ರೀತಿ ಸಂಬಂಧವೇ ಇಲ್ಲ. ಇದು ಬೊಮ್ಮಾಯಿ ಅವರು ಹೇಳ್ತಾ ಇರುವಂತದ್ದು
ನಾವು ರಾಜಕೀಯ ಸನ್ಯಾಸಿಗಳೆಲ್ಲ ಅನ್ನುವಂತ ಮಾತನ್ನು ಹೇಳುತ್ತಾರೆ. ಅದರ ಜೊತೆ ಜೊತೆನಲ್ಲೇನೆ ಸರ್ಕಾರವನ್ನ ಕೆಡುವಂತ ರಣತಂತ್ರವನ್ನು ಕೂಡ ನಾವು ಮಾಡ್ತಾ ಇಲ್ಲ. ನಾವು ಒಟ್ಟಾಗಿರ್ಬೇಕು, ಜೊತೆಗೆ ಈ ಸರ್ಕಾರ ಒಂದ್ ರೀತಿ ನಮ್ಮ ಮೇಲೂ ಕೂಡ ಆಪರೇಷನ್ ಮಾಡಿದ್ರೆ ಆಶ್ಚರ್ಯ ಇಲ್ಲ, ಯಾಕೆಂದ್ರೆ ಅದಕ್ಕೆ ಅದ ಒಂದು ಇತಿಹಾಸ ಇದೆ. ಸೊ ಆ ಕಾರಣಕ್ಕಾಗಿ ನಾವು ಸೇಫರ್ ಸೈಡ್ ಗೆ ಗುರ್ಗಾವ್ನಲ್ಲಿ ನಮ್ಮ ಶಾಸಕರನ್ನ ಇಟ್ಟಿದೀವಿ ಅಂತ ಮಾತನ್ನ ಹೇಳ್ತೇವೆ. ರಮೇಶ್, ಈಗ ಅವ್ರು ಹೇಳ್ತಾ ಇದ್ರು ಅಂದ್ರೆ ರಣತಂತ್ರವನ್ನ ನಾವು ಮಾಡ್ತಾ ಇಲ್ಲ ಅಥವಾ ನಮ್ಮನ್ನ ನಾವು ಉಳಿಸ್ಕೊಡ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಅದರ ಜೊತೆಗೆ ಈಗ ಅಲ್ಲಿ ನಡೆದಂತಹ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಅಲ್ಲಿ ಮೀಟ್ ಆಗ್ತಾ ಇದ್ದಾರೆ BSY ಅವರನ್ನ ಅಂತ ಹೇಳಿ, ಇನ್ನೂ ಕೂಡ ಮೀಟಿಂಗ್ ಅಲ್ಲಿ ಯಾರಾದ್ರೂ ಬರುವಂತಹ ಇನ್ನೊಂದಷ್ಟು ಸ್ಟ್ರಾಟಜಿಗಳನ್ನ ಮಾಡುವಂತಹ ಚಾನ್ಸಸ್ ಇದೆಯಾ, ಯಾರಾದ್ರೂ ಶಾಸಕರು ಮತ್ತೆ ಆಗಮಿಸುವಂತಹ ಚಾನ್ಸಸ್ ಇದೆಯಾ ಅಥವಾ ಇಲ್ಲಿಗೆ ಮುಗ್ದಿದೆಯಾ ಹೇಗೆ ಅಲ್ಲಿ ಮೀಟಿಂಗ್? ಸದ್ಯಕ್ಕೆ ಯಡಿಯೂರಪ್ಪನವ್ರ ಜೊತೆ ನಡೆಯುವಂತಹ ಸಮಾಲೋಚನೆ ಮುಗಿದಾಗಿದೆ. ಯಡಿಯೂರಪ್ಪನವರು ಇವತ್ತು ತುಮಕೂರಿಗೆ ಹೋಗಬೇಕಾಗಿತ್ತು, ಅದರ ನಡುವೆಯೂ ಕೂಡ ತಮ್ಮ ಪಕ್ಷದ ಪ್ರಮುಖ ನಾಯಕರು ಎಲ್ಲರೂ ಕೂಡ ಇವತ್ತು ಬಂದ ಹಿನ್ನೆಲೆಯಲ್ಲಿ ಸಮಾಲೋಚನೆಯನ್ನು ಮಾಡಿರುವಂತದ್ದು. ಇದರ ಜೊತೆಯಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷ ಸಭೆ ಸಂಜೆ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನದೇ ಆದ ಒಂದು ಸ್ಟ್ರಾಟಜಿಯನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುವಂತದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಸಂಜೆ ಈ ಶಾಸಕಾಂಗ ಪಕ್ಷ ಸಭೆಗೆ ಕಾಂಗ್ರೆಸ್ನ ಶಾಸಕರು ಎಷ್ಟು ಜನ ಗೈರಾಜರಾಗ್ತಾರೆ ಅನ್ನೋ ಆಧಾರದ ಮೇಲೆ ಮುಂದಿನ ನಿರ್ಧಾರವನ್ನು ಮಾಡಲಿಕ್ಕೆ ಅಥವಾ ಮುಂದಿನ ನಡೆಯನ್ನ ಇಡ್ಲಿಕ್ಕೆ ಬಿಜೆಪಿ ಇವತ್ತು ರಣತಂತ್ರವನ್ನು ರೂಪಿಸಿದೆ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೊರಗಡೆ ಮಾಧ್ಯಮಗಳ ಎದುರುಗಡೆಗೆ ಈ ರಾಜಕಾರಣಿಗಳು ಏನೇ ಹೇಳಿದ್ರು ಕೂಡ ಒಳಗಡೆ ಅದರದೇ ಆದ ಅಥವಾ ಅವರದೇ ಆದ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ ಅನ್ಬಹುದು. ಸೊ ಆ ಕಾರಣಕ್ಕಾಗಿ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯ ಇಲ್ಲಿ ಯಾರ್ಯಾರು ಗೈರಾಗ್ತಾರೋ, ಸೊ ಅದರ ಆಧಾರದ ಮೇಲೆ ಗುರ್ಗಾವ್ನಲ್ಲಿರ್ತಕ್ಕಂಥ ಶಾಸಕರನ್ನ ಬೆಂಗಳೂರಿಗೆ ಕರೆಸಬೇಕಾ ನಾಳೆ ಅಥವಾ ಬೇಡವಾ? ಥ್ಯಾಂಕ್ ಯು ರಮೇಶ್. ಹಾಗಾಗಿ 104 ಜನರು ಕೂಡ ಒಗ್ಗಟ್ಟಾಗಿ ನಿಂತ್ರೆ ಸರ್ಕಾರ ಅಲ್ಲಾಡಿ ಹೋಗುತ್ತೆ. 104 ಶಾಸಕರು ಕೂಡ ಒಗ್ಗಟ್ಟಾಗಿದ್ದೇವೆ, ಈಗಾಗಲೇ ಅಲ್ಲಾಡಿ ಅಲ್ಲಾಡಿ ಒಬ್ಬೊಬ್ಬರೇ ಬೀಳ್ತಿದ್ದಾರೆ ಅನ್ನುವಂತಹ ಮಾತನ್ನ ನೇರವಾಗಿ ಬಸವರಾಜ ಬೊಮ್ಮಾಯಿ ಅವರಿಗಾಗಿ News 18 ಕನ್ನಡದ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ಹಾಗಾಗಿ ಸರ್ಕಾರ ಅಲ್ಲಾಡ್ತಾ ಇದೆಯಾ, ಅಲ್ಲಾಡಿಸುವಂತಹ ಪ್ರಕ್ರಿಯೆಯನ್ನ ಈಗಾಗಲೇ ಬಿಜೆಪಿ ಮಾಡಿದ್ಯಾ, ಎಷ್ಟು ಜನ ಹಾಗಾದ್ರೆ ಬಿಜೆಪಿ ಅವರ ಜೊತೆ ಗುರುತಿಸಿಕೊಂಡಿದ್ದಾರೆ, ಇವೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ. 104 ಶಾಸಕರು ಒಟ್ಟಾಗಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ, ಜೊತೆಗೆ ಒಟ್ಟಾಗಿ ನಿಂತ್ರೆ ನಾವು ಈಗಾಗಲೇ ಸರ್ಕಾರವನ್ನ ಕೂಡ ಅಲ್ಲಾಡಿಸುವಂತಹ ಚಾನ್ಸಸ್ ಇದೆ. ನಾವು ಇರುವಂತಹ 104 ಜನ ಶಾಸಕರು ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಒಟ್ಟಾಗಿ ನಿಂತ್ರೆ ಸರ್ಕಾರ ಅಲ್ಲಾಡುತ್ತೆ ಅನ್ನುವಂತಹ ಮಾತನ್ನ ಹೇಳುವುದರ ಮೂಲಕ ಈಗಾಗಲೇ ಅಲ್ಲಾಡಿ ಅಲ್ಲಾಡಿ ಒಬ್ಬೊಬ್ಬರೇ ಬೀಳ್ತಾ ಇದ್ದಾರೆ ಅನ್ನುವಂತಹ ಒಂದು ರೀತಿಯ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ.